ಭಾರತದ ಸ್ವಾತಂತ್ರ್ಯ ಹೋರಾಟವೆಂದರೆ ದೇಶದ ಗತವೈಭವದ ಪುನರುತ್ಥಾನ. ಈ ನೆಲೆಗಟ್ಟಿನಲ್ಲಿ ಯೋಚಿಸಿದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಕೇವಲ ಬ್ರಿಟಿಷರ ವಿರುದ್ಧದ ಹೋರಾಟವಲ್ಲ. ಭಾರತದ ಮೇಲೆ ದಾಳಿ ಮಾಡಲು ಬಂದ ಎಲ್ಲ ದಾಳಿಕೋರರ ಕ್ರೌರ್ಯವನ್ನು ಮೆಟ್ಟಿ ನಿಂತು ಭಾರತೀಯರು ಭಾರತಾಂಬೆಯ ಆತ್ಮ ಗೌರವವನ್ನು ಎತ್ತಿ ಹಿಡಿದಿರುವ ಪ್ರತೀಕವೇ ನಮ್ಮ ಸ್ವಾತಂತ್ರ್ಯ. ಬ್ರಿಟಿಷರಿಗಿಂತಲೂ ಮೊದಲು ಹೂಣರು, ಶಕರು, ಅಲೆಕ್ಸಾಂಡರ್, ಚಂಗೇಸ್ ಖಾನ್, ಮೊಹಮ್ಮದ್ ಬಿನ್ ಖಾಸಿಂ, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಮೊಘಲ್ ದೊರೆಗಳು ಹಾಗೂ ಇತ್ಯಾದಿ ಹಲವು ಮುಸ್ಲಿಂ ದಾಳಿಕೋರರು ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡಿದರು, ನಮ್ಮನ್ನು ದೋಚಿದರು. ಸೋಮನಾಥ ದೇವಾಲಯದಂತಹ ಹಲವು ಪುರಾತನ ದೇವಾಲಯಗಳನ್ನು ನಾಶ ಮಾಡಿ ನಮ್ಮ ಭಾವನೆಯನ್ನೇ ವಿಚಲಿತಗೊಳಿಸಿ ವಿಕೃತಿ ಮೆರೆದರು. ಅಸಂಖ್ಯ ಮಾನಹಾನಿ, ಪ್ರಾಣಹಾನಿಗಳಿಗೆ ಕಾರಣರಾದರು. ಭಾರತದ ಜ್ಞಾನದ ಸೆಲೆಗಳಾಗಿದ್ದ ನಳಂದ ವಿಶ್ವವಿದ್ಯಾಲಯ ಹಾಗೂ ತಕ್ಷಶಿಲಾ ವಿಶ್ವವಿದ್ಯಾಲಯಗಳನ್ನು ಧ್ವಂಸ ಮಾಡಿದ್ದವರನ್ನು ನಾವೆಂದಿಗಾದರೂ ಕ್ಷಮಿಸಲು ಸಾಧ್ಯವೇ? ಆದ್ದರಿಂದ ಈ ಆಕ್ರಮಣಕಾರರ ವಿರುದ್ಧದ ಸಾವಿರಾರು ವರ್ಷಗಳ ಹೋರಾಟವನ್ನೂ ಸಹ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಭಾಗವೆಂದು ಭಾವಿಸಿ ಆ ಹೋರಾಟಗಾರರನ್ನೆಲ್ಲ ಸ್ಮರಿಸಬೇಕಿದೆ. ಬ್ರಿಟಿಷರ ವಿರುದ್ಧದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಹಿಂಸಾ ಚಳುವಳಿ ಒಂದು ಪ್ರಮುಖ ಭಾಗ ಎನ್ನುವುದನ್ನು ನಾವೆಲ್ಲ ಓದಿ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಕೇವಲ ಅಹಿಂಸಾ ಚಳುವಳಿಯಿಂದ ಮಾತ್ರ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತ? ಖಂಡಿತ ಇಲ್ಲ. ಶಸ್ತ್ರಕ್ರಾಂತಿ, ತ್ಯಾಗ, ಬಲಿದಾನ, ತಂತ್ರ, ಪ್ರತಿತಂತ್ರ, ಗೆರಿಲ್ಲಾ ಹೋರಾಟ, ಇವೆಲ್ಲದರ ಒಟ್ಟು ಪ್ರತಿಫಲವೇ ನಾವಿಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಹಮಾರೇ ಸ್ವಾಧೀನತಾ ಸಂಗ್ರಾಮ ಮೇ ಐಸೆ ಭಿ ಕಿತನೆ ಆಂದೋಲನ್ ಹೈ, ಕಿತನೆ ಹಿ ಸಂಘರ್ಷ ಹೈ, ಜೋ ದೇಶ ಕೆ ಸಾಮನೆ ಉಸ್ ರೂಪ ಮೇ ನಹೀ ಆಯೆ ಜೈಸೆ ಆನೆ ಚಾಹಿಯೆ ಥೆ. ಯೇ ಏಕ್ ಏಕ್ ಸಂಗ್ರಾಮ ಸಂಘರ್ಷ ಅಪನೆ ಆಪ್ ಮೇ ಭಾರತ್ ಕಿ ಅಸತ್ಯ ಕೆ ಖಿಲಾಫ್ ಸತ್ಯ ಕಿ ಸಶಕ್ತ ಘೋಷಣಾಯೆ ಹೈ. एक एक संग्राम भारत के स्वाधीन स्वभाव के सबूत है. ये संग्राम इस बात का भी साक्षात प्रमाण है कि अन्याय, शोषण और हिंसा के खिलाफ भारत की जो चेतना राम के युग में थी, महाभारत के कुरुक्षेत्र में थी, हल्दी घाटी की रणभूमि में थी, शिवाजी के उद्घोष में थी, वही शाश्वत चेतना, वही अदम्य शौर्य भारत के हर क्षेत्र, हर वर्ग और हर समाज ने आजादी की लड़ाई में अपने भीतर प्रज्वलित करके रखा था. ಅದೇ ರೀತಿ ಕೇವಲ ಕೆಲವೇ ನಾಯಕರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಎಂದು ಹೇಳಿದರೆ ಅರ್ಧ ಸತ್ಯವನ್ನು ನುಡಿದಂತಾಗುತ್ತದೆ. ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಹೇಳುವಂತೆ ಲಕ್ಷೋಪಲಕ್ಷ ಜನರ ತ್ಯಾಗ ಬಲಿದಾನಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದೆಯೇ ಹೊರತು ಯಾವುದೇ ಒಬ್ಬ ನಾಯಕನಿಂದಲ್ಲ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹೋರಾಡಿದ ಹಲವು ವೀರರಿದ್ದಾರೆ. ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸಿದ ಲಕ್ಷಾಂತರ ಹೋರಾಟಗಾರರು ಸ್ವಾತಂತ್ರ್ಯ ಚಳುವಳಿಗೆ ಗಮನಾರ್ಹ ಕೊಡುಗೆ ಕೊಟ್ಟಿದ್ದಾರೆ. ಭಾರತವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಲಕ್ಷಾಂತರ ಹೋರಾಟಗಾರರನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ಸೂಚಿಸುವುದು ನಮ್ಮ ಕರ್ತವ್ಯ. ನಾವೀಗ ಕರ್ನಾಟಕದ ವಿಷಯಕ್ಕೆ ಬರೋಣ. ಸ್ವಾತಂತ್ರ್ಯ ಸಂಗ್ರಾಮದ ಪಾಂಚಜನ್ಯ ವೀರ ಪುರುಷರ ನಾಡು ಕರ್ನಾಟಕದಲ್ಲೂ ಸಹ ಪ್ರಬಲವಾಗಿಯೇ ಮೊಳಗಿತ್ತು. ಶೌರ್ಯ, ಧೈರ್ಯ ಮತ್ತು ಸಾಹಸಕ್ಕೆ ಹೆಸರಾದ ಕನ್ನಡದ ಸಾವಿರಾರು ಕಲಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರದ ಬಗ್ಗೆ ಒಂದು ಸಂಕ್ಷಿಪ್ತ ನೋಟವನ್ನು ನಾವೀಗ ಹರಿಸೋಣ. ಬ್ರಿಟಿಷರಿಗಿಂತ ಮೊದಲು ಭಾರತಕ್ಕೆ ಬಂದು ಭಾರತದ ಕರಾವಳಿ ಭಾಗವನ್ನು ಆಕ್ರಮಿಸಿಕೊಂಡವರು ಪೋರ್ಚುಗೀಸರು.
ಆದ್ದರಿಂದ ಪೋರ್ಚುಗೀಸರ ವಿರುದ್ಧದ ಹೋರಾಟವೂ ಸಹ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಅಂಗವೇ ಆಗಿದೆ. ಕರ್ನಾಟಕದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಪ್ರಮುಖ ಹೋರಾಟಗಾರರೆಂದರೆ ಪೋರ್ಚುಗೀಸರನ್ನು ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದ ಉಲ್ಲಾಳದ ರಾಣಿ ಅಬ್ಬಕ್ಕ. ಕಾಳು ಮೆಣಸಿನ ರಾಣಿ ಎನ್ನುವ ಅಂಕಿತನಾಮ ಹೊಂದಿದ್ದ ಗೇರು ಸೊಪ್ಪೆಯ ರಾಣಿ ಚನ್ನಭೈರಾದೇವಿ ಹಾಗೂ ಉತ್ತರ ಕನ್ನಡದ ಸೋಂದೆಯ ರಾಜರು. ಬ್ರಿಟಿಷರ ವಿರುದ್ಧ ಬಂಡೆದ್ದ ಮೊದಲ ಭಾರತೀಯ ಮಹಿಳೆ ಎನ್ನುವ ಕೀರ್ತಿಗೆ ಪಾತ್ರವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಸಾರಿದ ಅಪ್ರತಿಮ ಸಾಹಸಿ ಸಂಗೊಳ್ಳಿ ರಾಯಣ್ಣ ಕರ್ನಾಟಕದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ ಹೆಸರುಗಳು. ಬಹುತೇಕ ನಮಗೆಲ್ಲ ಇವರ ಸಾಹಸ ಕಥೆಗಳು ಗೊತ್ತಿವೆ. ಆದರೆ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿ ಕನ್ನಡಿಗರೆಲ್ಲ ಹೆಮ್ಮೆ ಪಡಬಹುದಾದ ನೂರಾರು ಹೋರಾಟಗಾರರು, ಬಂಡಾಯಗಳು, ತ್ಯಾಗ ಬಲಿದಾನಗಳು ಇಂದು ಅಪರಿಚಿತವಾಗಿ ಹೋಗಿರುವುದು ದುರದೃಷ್ಟಕರ. ರಾಜ್ಯದ ಜನರ ತ್ಯಾಗ ಬಲಿದಾನಕ್ಕೆ ಸಾಕ್ಷಿಯಾಗಿರುವ ಸಾವಿರಾರು ಐತಿಹಾಸಿಕ ಸ್ಥಳಗಳು ಕರ್ನಾಟಕದಲ್ಲಿವೆ. ಅಂತಹ ಕೆಲವು ಕಥಾನಕಗಳನ್ನು ನಾವೀಗ ಸ್ಮರಿಸೋಣ. ಆರೂವರೆ ಅಡಿ ಎತ್ತರ, ಭೀಮಕಾಯ, ಪೊದೆಮೀಸೆ, ಮದಗಜದಂತಹ ವ್ಯಕ್ತಿತ್ವ, ಅವನೇ ಧೋಂಡಿಯಾ ವಾಕ್. ಮೂಲತಃ ಧೋಂಡಿಯಾ ವಾಕ್ ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿಯವನು. ಕೆಳದಿ ಸಂಸ್ಥಾನದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾನೆ. ಆದರೆ ಅವನ ಕಣ್ಣೆದರೆ ಕೆಳದಿ ಸಂಸ್ಥಾನ ಪತನವಾಗತ್ತೆ. ಆ ಬಳಿಕ ಹೈದರಾಲಿಯ ಸೇನೆಯನ್ನು ಧೋಂಡಿಯಾ ವಾಕ್ ಸೇರ್ತಾನೆ. ಬ್ರಿಟಿಷರ ವಿರುದ್ಧ ಈ ಸೇನೆಯಲ್ಲಿದ್ದುಕೊಂಡು ಹೋರಾಡ್ತಾನೆ. ಆದರೆ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನನ ಅನಾಚಾರಗಳು ಇವನಿಗೆ ಬೇಸರವನ್ನು ತರಿಸತ್ತೆ. ಹಾಗಾಗಿ ಹೈದರಾಲಿಯ ಪಡೆಯನ್ನು ತೊರೀತಾನೆ, ತನ್ನದೇ ಒಂದು ಪಡೆಯನ್ನು ಕಟ್ತಾನೆ, 10,000 ಸೈನಿಕರ ಪಡೆ. ಈ ಪಡೆಯ ಸಹಾಯದಿಂದ ಹಾವೇರಿಯನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಅಲ್ಲಿ ಯಶಸ್ವಿ ಆಡಳಿತವನ್ನು ನಡೆಸ್ತಾನೆ ಧೋಂಡಿಯಾ ವಾಕ್. ಅವನ ಯಶಸ್ವಿ ಆಡಳಿತ ಮರಾಠರ ಪೇಶ್ವೆಗಳ ಕೆಂಗಣ್ಣಿಗೆ ಗುರಿಯಾಯಿತು. ಪೇಶ್ವೆಗಳು ಅವನ ಮೇಲೆ ದಾಳಿ ಮಾಡಿದರು. ಘನಘೋರ ಯುದ್ಧನೇ ನಡೀತು. ಆಗ ಬೇರೆ ದಾರಿ ಕಾಣದೆ ಧೋಂಡಿಯಾ ವಾಕ್ ಟಿಪ್ಪುವಿನ ಜೊತೆ ಸಂಧಾನ ಮಾಡಿಕೊಳ್ತಾನೆ. ಆದರೆ ಧೋಂಡಿಯಾ ವಾಕ್ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಮತಾಂತರ, ಬಲವಂತದ ಮತಾಂತರ. ನಾನು ಸಾವನ್ನು ಬೇಕಾದರೆ ಎದುರಿಸ್ತೀನಿ, ಆದರೆ ಧರ್ಮವನ್ನು ಬಿಡೋದಿಲ್ಲ ಅಂತ ಧೋಂಡಿಯಾ ವಾಕ್ ಟಿಪ್ಪುವಿನ ಎದುರುಗಡೆನೆ ಗುಡುಗದ. ಪರಿಣಾಮ ಸೆರೆಮನೆ ವಾಸ. 5 ವರ್ಷಗಳ ಕಾಲ ಸೆರೆಮನೆ ವಾಸವನ್ನು ಧೋಂಡಿಯಾ ವಾಕ್ ಅನುಭವಿಸಬೇಕಾಯಿತು. 4ನೇ ಮೈಸೂರು ಯುದ್ಧ. ಈ ಯುದ್ಧದಲ್ಲಿ ಟಿಪ್ಪು ಸೋಲನ್ನು ಅನುಭವಿಸ್ತಾನೆ. ಅಲ್ಲಿ ತನಕ ಧೋಂಡಿಯಾ ವಾಕ್ಗೆ ಟಿಪ್ಪುವಿನ ಸೆರೆಮನೆ ವಾಸ. ಆ ಬಳಿಕ ಅವನು ಜೈಲಿನಿಂದ ತಪ್ಪಿಸಿಕೊಂಡು ಬಂದು ಮತ್ತೆ ಹಾವೇರಿಯಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸ್ತಾನೆ. ಉಭಯ ಲೋಕಾಧೀಶ್ವರ ಅನ್ನುವಂಥ ಬಿರುದನ್ನು ಪಡಿತಾನೆ. ಮಾತ್ರವಲ್ಲ, ಇಂಗ್ಲಿಷರ ವಿರುದ್ಧ ಹೋರಾಡಬೇಕು ಅನ್ನುವ ಕರೆಯನ್ನು ಜನರಿಗೆ ಕೊಡ್ತಾನೆ. ಧೋಂಡಿಯಾ ವಾಕ್ನ ಯಶಸ್ವಿ ಆಡಳಿತ ಸಹಜವಾಗಿ ಬ್ರಿಟಿಷರ ಕಣ್ಣನ್ನು ಕೆಂಪಾಗಿಸುತ್ತೆ. ಇವನನ್ನು ಬೆಳೆಯೋಕೆ ಬಿಟ್ಟರೆ ತಮಗೆ ಅಪಾಯ ಅನ್ನೋದನ್ನು ಬ್ರಿಟಿಷರು ಅರಿತುಕೊಳ್ತಾರೆ. ಸರ್ ಆರ್ಥರ್ ವೆಲ್ಲೆಸ್ಲಿ ನೇತೃತ್ವದಲ್ಲಿ ಬ್ರಿಟಿಷರ ತಂಡ ಕದನವನ್ನು ಘೋಷಿಸುತ್ತೆ. ಧೋಂಡಿಯಾ ವಾಕ್ ಇಂಗ್ಲಿಷರ ವಿರುದ್ಧ 1.5 ವರ್ಷಗಳ ಕಾಲ ವೀರಾವೇಶದಿಂದ ಹೋರಾಡ್ತಾನೆ. ಅಂತಿಮವಾಗಿ ಕೋಣಗಲ್ನಲ್ಲಿ ಬ್ರಿಟಿಷರ ಗುಂಡೇಟ್ಗೆ ಹುತಾತ್ಮನಾದ ಧೋಂಡಿಯಾ ವಾಕ್. ಒಂದು ವೇಳೆ ಟಿಪ್ಪುವಿನ ಸೆರೆಮನೆ ವಾಸವನ್ನು ಅವನು ಅನುಭವಿಸದೇ ಇದ್ದಿದ್ರೆ ತಾಯಿನೆಲ್ಲದ ರಕ್ಷಣೆಗಾಗಿ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಧೋಂಡಿಯಾ ವಾಕ್ ಅದಿನ್ನೆಷ್ಟು ಸೇವೆ ಸಲ್ಲಿಸ್ತಿದ್ನೋ ಏನೋ. ಸಾವಿರದ 857ರಲ್ಲಿ ನಡೆದ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಸರ್ಕಾರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ಪ್ರಕಾರ ಭಾರತೀಯರು ಯಾರೂ ಸಹ ಶಸ್ತ್ರಾಸ್ತ್ರವನ್ನು ಹೊಂದಲು ಅವಕಾಶವಿರಲಿಲ್ಲ. ಇದರ ವಿರುದ್ಧ ಬಂಡಾಯ ಎದ್ದವರೇ ಹಲಗಲಿಯ ಬೇಡರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದ ಬೇಡರಿಗೆ
ಬೇಟೆಗಾಗಿ ಆಯುಧಗಳು ಬೇಕೇ ಬೇಕಿತ್ತು. ಅದು ಅವರ ಜೀವನೋಪಾಯ. ಆದರೆ ಬ್ರಿಟಿಷರಿಗೆ ಅದ್ಯಾವುದೂ ಬೇಕಿರಲಿಲ್ಲ. ಅವರ ಕಾನೂನನ್ನು ಪಾಲಿಸಬೇಕು ಅಷ್ಟೇ. ಮೊದಲಿಗೆ ಅವರು ಬೇಡರ ಮನವೊಲಿಸಲು ಪ್ರಯತ್ನಿಸಿದರು. ಆದರೆ ಶಸ್ತ್ರಾಸ್ತ್ರಗಳು ಬೇಡರಿಗೆ ಅನ್ನ ನೀಡುವ ಸಾಧನಗಳು ಹಾಗೂ ಆತ್ಮಾಭಿಮಾನದ ಸಂಕೇತ. ಆದ್ದರಿಂದ ಅವರು ತಮ್ಮ ಆಯುಧವನ್ನು ಬ್ರಿಟಿಷರಿಗೆ ಒಪ್ಪಿಸಲು ನಿರಾಕರಿಸಿದರು. ಇದರಿಂದ ಕೆರಳಿದ ಬ್ರಿಟಿಷರು ತಮ್ಮ ಸೈನ್ಯವನ್ನು ಕಳಿಸಿ ಬಲವಂತವಾಗಿ ಬೇಡರ ಆಯುಧಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಬೇಡರ ಛಲ ಎಷ್ಟಿತ್ತು ಎಂದರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಹೊಂದಿದ್ದ ಆಂಗ್ಲರ ವಿರುದ್ಧ ನೇರಾನೇರ ಯುದ್ಧ ಕೇಳಿದು ಬಿಟ್ಟರು. ತಮ್ಮಲ್ಲಿರುವ ಸೀಮಿತ ಆಯುಧಗಳಿಂದಲೇ ಬ್ರಿಟಿಷರನ್ನು ಸೋಲಿಸಿ ಹಿಮ್ಮೆಟ್ಟಿಸಿದರು ಒಂದಲ್ಲ ಎರಡು ಸಲ. ಇದರಿಂದ ಕ್ರೂರಿ ಪರಂಗಿಗಳ ಸ್ವಾಭಿಮಾನಕ್ಕೆ ಬೆಂಕಿ ಇಟ್ಟಂತೆ ಆಯಿತು. ಒಂದು ಮಧ್ಯರಾತ್ರಿ ಭಾರೀ ಸೇನೆಯೊಂದಿಗೆ ಹಲಗಲಿ ಗ್ರಾಮಕ್ಕೆ ನುಗ್ಗಿ ಗ್ರಾಮವನ್ನು ಲೂಟಿ ಮಾಡಿದರು. ಸಿಕ್ಕ ಸಿಕ್ಕವರನ್ನು ಕೊಲೆ ಮಾಡಿದರು. ಕೊನೆಗೆ ಇಡೀ ಊರಿಗೆ ಬೆಂಕಿ ಹಚ್ಚಿ ಗ್ರಾಮದ ಕುರುಹು ಸಿಗದಂತೆ ನಾಶ ಮಾಡಿದರು. ಬೇಡರ ಬಂಡಾಯದ ಮುಂದಾಳತ್ವ ವಹಿಸಿದ್ದ 19 ಜನರನ್ನು ಮುಧೋಳ ನಗರದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಈ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಯದಂತೆ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವ ಕೆಲಸವನ್ನು ಕ್ರೂರಿ ಕಂಪನಿ ಸರ್ಕಾರ ಮಾಡಿತ್ತು. ಆದರೆ ದಿನ ಕಳೆದಂತೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಾಗುವಲ್ಲಿ ಇಂತಹ ಸ್ವಾಭಿಮಾನದ ಬಂಡಾಯಗಳು ಮಹತ್ತರ ಪಾತ್ರವನ್ನು ವಹಿಸಿದವು ಎನ್ನುವುದನ್ನು ನಾವು ಅಲ್ಲೆಗಳೆಯುವ ಹಾಗಿಲ್ಲ. ಇಂದಿನ ಯಾದಗಿರಿ ಜಿಲ್ಲೆಯ ಸುರಪುರ ಅನ್ನುವಂಥ ಗ್ರಾಮ ಹಿಂದೊಮ್ಮೆ ಸಣ್ಣ ರಾಜ್ಯವಾಗಿತ್ತು. ಅಲ್ಲಿ ರಾಜ್ಯಭಾರ ಮಾಡಿದಂಥ ವೆಂಕಟಪ್ಪ ನಾಯಕ ಎನ್ನುವ 19 ವರ್ಷದ ಯುವಕ ಈ ಕಥಾನಕದ ಮುಖ್ಯ ಪಾತ್ರಧಾರಿ. ವೆಂಕಟಪ್ಪ ನಾಯಕ ರಾಜ್ಯಭಾರ ಮಾಡ್ತಿದ್ದಂಥ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವನು ಡಾಲ್ಹೌಸಿ. ಅವನು ಈ ರಾಜ್ಯದ ಮೇಲ್ವಿಚಾರಣೆಗೆ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ನೇಮಕ ಮಾಡಿ ಅವನಿಗೆ ವಾರ್ಷಿಕವಾಗಿ 20,000 ರೂಪಾಯಿಗಳನ್ನು ಕೊಡಬೇಕು ಅಂತ ವೆಂಕಟಪ್ಪ ನಾಯಕನಿಗೆ ಸೂಚನೆಯನ್ನು ಕೊಟ್ಟ. ಇದರಿಂದ ರುಚಿಗೆದ್ದಂತಹ ವೆಂಕಟಪ್ಪ ನಾಯಕ ಡಾಲ್ಹೌಸಿಯ ಸೂಚನೆಯನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕಾರ ಮಾಡಿದ. ಬ್ರಿಟಿಷರನ್ನು ಭಾರತದಿಂದ ಓಡಿಸದೇ ಇದ್ದರೆ ತಮಗೆ ಉಳಿಗಾಲ ಇಲ್ಲ ಅನ್ನೋದು ವೆಂಕಟಪ್ಪ ನಾಯಕನಿಗೆ ಅರಿವಾಯಿತು. ಹಾಗಾಗಿ ಅವನು ತನ್ನ ಸೈನ್ಯವನ್ನು ಬಲಗೊಳಿಸ್ದ, ಅವರಿಗೆ ತರಬೇತಿಯನ್ನು ಕೂಡ ಕೊಟ್ಟ. ಹಲವು ಜಮೀನ್ದಾರರು ಪಾಳೆಗಾರರು ವೆಂಕಟಪ್ಪ ನಾಯಕನಿಗೆ ತಮ್ಮ ಬೆಂಬಲವನ್ನು ಕೂಡ ಕೊಟ್ಟರು. ಇದರಿಂದ ಸ್ಫೂರ್ತಿಗೊಂಡಂತಹ ವೆಂಕಟಪ್ಪ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನು ಮೊಳಗಿಸ್ದ, ಯುದ್ಧಕ್ಕೆ ಬಂದಂತಹ ಬ್ರಿಟಿಷ್ ಅಧಿಕಾರಿಗಳನ್ನು ಹೊಡೆದುರುಳಿಸ್ದ. ಸುರಪುರದಲ್ಲಿ ಹೊತ್ತಿದ್ದಂತಹ ಬಂಡಾಯದ ಕಿಡಿ ದಕ್ಷಿಣ ಭಾರತದಲ್ಲೆಲ್ಲ ವ್ಯಾಪಿಸ್ತು. ಇದರಿಂದ ರೊಚ್ಚಿಗಿದ್ದ ಬ್ರಿಟಿಷರು ಸುರಪುರದ ಕೋಟೆಗೆ 3 ಬಾರಿ ಮುತ್ತಿಗೆ ಹಾಕಿದರು. ಆದರೆ ಸುರಪುರದ ವೀರ ಸೈನಿಕರು 500 ಬ್ರಿಟಿಷರನ್ನು ಕೊಂದು ಹಾಕಿದರು. ಸುರಪುರದ ಕೋಟೆ ದುರ್ಗಮವಾಗಿದ್ದರಿಂದ ಆ ಕೋಟೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಬ್ರಿಟಿಷರಿಗೆ ಸಾಧ್ಯವಾಗಲಿಲ್ಲ. ಆದರೆ ವೆಂಕಟಪ್ಪ ನಾಯಕನ ದೇಶದ್ರೋಹಿ ಆಪ್ತ ಸಲಹೆಗಾರನೊಬ್ಬ ಬ್ರಿಟಿಷರ ಸಹಾಯಕ್ಕೆ ದೊರಕಿದ. ಅವನು ಕೋಟೆಯೊಳಗೆ ಬರುವಂತಹ ಗುಪ್ತದ್ವಾರವನ್ನು ಬ್ರಿಟಿಷರಿಗೆ ತೋರಿಸ್ದ. ಅಷ್ಟೇ ಅಲ್ಲ, ಹೈದರಾಬಾದ್ಗೆ ಹೋಗೋ ಹಾಗೆ ವೆಂಕಟಪ್ಪ ನಾಯಕನಿಗೆ ಸಲಹೆಯನ್ನು ಕೂಡ ಕೊಟ್ಟ. ಅವನು ಕುತಂತ್ರ ಕೆಲಸ ಮಾಡ್ತ. ವೆಂಕಟಪ್ಪ ನಾಯಕನನ್ನು ಹೈದರಾಬಾದ್ನಲ್ಲಿ ಬಂಧಿಸಿ ಬ್ರಿಟಿಷರಿಗೆ ಒಪ್ಪಿಸಲಾಯಿತು. ವೆಂಕಟಪ್ಪ ನಾಯಕನನ್ನು ಜೈಲಿಗೆ ಕರೆದೊಯ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಬ್ರಿಟಿಷರು ಹೇಳೋ ಮಾತು. ಸತ್ಯ ಏನಿದೆಯೋ ಯಾರಿಗೆ ಗೊತ್ತು? ರಘುಪತಿ ರಾಘವ ರಾಜಾರಾಮ. ದೇಶದ ತೀರ ಜನಸಾಮಾನ್ಯರೂ ಸಹ ಸಾಮೂಹಿಕವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಈ ಮಾತು ಕರ್ನಾಟಕಕ್ಕೂ ಸಹ ಅನ್ವಯಿಸುತ್ತದೆ. 1920 ಗಾಂಧೀಜಿಯವರು ಕರ್ನಾಟಕ ಪ್ರವಾಸ ಮಾಡಿದ್ದು ರಾಜ್ಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಣವನ್ನೇ ಬದಲಿಸಿತು. ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟದ ಸಮಯದಲ್ಲೂ ಸಹ ಜಲಿಯನ್ ವಾಲಾಬಾಗ್ನಂತಹ ಹಲವು ಹತ್ಯಾಕಾಂಡಗಳು, ತ್ಯಾಗ ಬಲಿದಾನಗಳು ದೇಶಾದ್ಯಂತ ನಡೆದವು. ಆ ಸಮಯದಲ್ಲಿ ಕರ್ನಾಟಕದಲ್ಲೂ ಸಹ ಈಸೂರು ಪ್ರಕರಣ ಮತ್ತು ವಿದುರಾಶ್ವಥದಂತಹ ಹತ್ಯಾಕಾಂಡಗಳು ನಡೆದು ದೇಶದ ಜನರ ಸ್ವಾತಂತ್ರ್ಯದ ಕಿಚ್ಚನ್ನು ಹೆಚ್ಚು ಮಾಡಿದವು.
ಕರ್ನಾಟಕದಲ್ಲಿನ ಜನಸಾಮಾನ್ಯರ ಕೆಚ್ಚೆದೆಯ ಹೋರಾಟಕ್ಕೆ ತ್ಯಾಗಕ್ಕೆ ಬಲಿದಾನಕ್ಕೆ ಶಿವಮೊಗ್ಗ ಜಿಲ್ಲೆಯ ಈಸೂರು ಗ್ರಾಮದ ಸ್ವಾತಂತ್ರ್ಯ ಹೋರಾಟ ಒಂದು ಜ್ವಲಂತ ನಿದರ್ಶನ. ಈಸೂರಿನ ಗ್ರಾಮಸ್ಥರ ಸ್ವಾತಂತ್ರ್ಯದ ಕಿಚ್ಚಿಗೆ ಕಿಡಿ ಹತ್ತಿಸಿದ್ದು 1942ರ ಕ್ವಿಟ್ ಇಂಡಿಯಾ ಚಳವಳಿ. ಆ ಸಮಯದಲ್ಲಿ ಗಾಂಧೀಜಿಯವರು ರೈತರು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಭೂಕಂದಾಯವನ್ನು ಕಟ್ಟಬಾರದು ಅನ್ನೋ ಒಂದು ಕರೆಯನ್ನು ಕೊಡ್ತಾರೆ. ಇದರಿಂದ ಪ್ರೇರೇಪಿತರಾದ ಈಸೂರಿನ ಜನತೆ ಅವರ ಗ್ರಾಮವನ್ನು ಸ್ವತಂತ್ರ ಗ್ರಾಮವನ್ನಾಗಿ ಘೋಷಿಸುತ್ತಾರೆ. ತಮ್ಮ ಊರಿನ ದೇವಸ್ಥಾನದ ಮೇಲೆ ತ್ರಿವರ್ಣ ಧ್ವಜವನ್ನು ಹರಿಸ್ತಾರೆ. ಆ ಗ್ರಾಮದ ರೈತರು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಬಾರದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬೇಜವಾಬ್ದಾರಿ ಸರ್ಕಾರದ ಯಾವ ಪ್ರತಿನಿಧಿಯೂ ಗ್ರಾಮದ ಒಳಗೆ ಪ್ರವೇಶಿಸಬಾರದು ಅನ್ನೋ ಒಂದು ದೊಡ್ಡ ಫಲಕವನ್ನು ಊರಿನ ಜನರು ಹಾಕ್ತಾರೆ. ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವ ಘೋಷವಾಕ್ಯದೊಂದಿಗೆ ಇಡೀ ಗ್ರಾಮವೇ ಬ್ರಿಟಿಷರ ವಿರುದ್ಧ ಸೆಟೆದು ನಿಲ್ಲುತ್ತೆ. ಒಂದು ದಿನ ಶಾನುಭೋಗರು ಮತ್ತು ಪಟೇಲರು ಕಂದಾಯ ವಸೂಲಿಗೆ ಅಂತ ಬರ್ತಾರೆ. ಊರಿನ ಗ್ರಾಮಸ್ಥರು ಅವರಿಬ್ಬರ ಬಳಿ ಇದ್ದ ಸರ್ಕಾರಿ ಪುಸ್ತಕಗಳನ್ನು ಕಿತ್ಕೋತಾರೆ. ಇದರಿಂದ ಆಂಗ್ಲರಿಗೆ ಕೋಪ ಬರುತ್ತೆ. ಅವರು ಊರಿನ ಜನರ ಜೊತೆ ಘರ್ಷಣೆ ಮಾಡ್ತಾರೆ. ಆ ಘರ್ಷಣೆಯಲ್ಲಿ ಇಬ್ಬರು ಅಧಿಕಾರಿಗಳು ಸಾಯ್ತಾರೆ. ಇದರಿಂದ ಬ್ರಿಟಿಷರಿಗೆ ಇನ್ನಷ್ಟು ಕೋಪ ಬರುತ್ತೆ. ಗ್ರಾಮಸ್ಥರ ಮೇಲೆ ಅಮಾನುಷವಾಗಿ ಸೆಡನ್ನು ತೀರಿಸ್ಕೋತಾರೆ. ಹೆಂಗಸರು ಮಕ್ಕಳು ವೃದ್ಧರು ಅನ್ನದೇ ಹಿಂಸೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಿಂಸೆ ಮಾಡೋದು ಅಷ್ಟೇ ಅಲ್ಲ, ಅವರನ್ನೆಲ್ಲ ಬಂಧಿಸ್ತಾರೆ. ಈ ದುರಂತದಲ್ಲಿ 5 ಜನಕ್ಕೆ ಗಲ್ಲು ಶಿಕ್ಷೆಯೂ ಕೊಡ್ತಾರೆ. ಈಸೂರಿನ ಮುಗ್ಧ ರೈತಾಪಿ ಜನರು ಯಾವುದೇ ಬಲಿಷ್ಠ ನಾಯಕತ್ವದ ಮಾರ್ಗದರ್ಶನವಿಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಈ ಘಟನೆ ದೇಶದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು. April 25, 1938 ಪಂಜಾಬಿನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕ್ರೌರ್ಯವನ್ನು ನೆನಪಿಸುವ ಘಟನೆಯೊಂದು ಅಂದು ಕರ್ನಾಟಕದಲ್ಲೂ ನಡೆದು ಹೋಯಿತು. ಅದು ದೇಶದಾದ್ಯಂತ ಧ್ವಜ ಸತ್ಯಾಗ್ರಹಗಳು ನಡೆಯುತ್ತಿದ್ದ ಸಂದರ್ಭ. ಕರ್ನಾಟಕದ ಶಿವಪುರವನ್ನೂ ಒಳಗೊಂಡು ದೇಶದ ಹಲವು ಕಡೆ ಈಗಾಗಲೇ ಯಶಸ್ವಿಯಾಗಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿತ್ತು. ಇದರಿಂದ ಪ್ರೇರಣೆಗೊಂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಬಳಿಯ ವಿದುರಾಶ್ವತ ಗ್ರಾಮದ ಜನ ತಮ್ಮೂರಲ್ಲೂ ಸಹ ಧ್ವಜ ಹಾರಿಸಲು ಅಣುವಾದರು. ಅಂದು ಊರ ಜಾತ್ರೆ, ಅಪಾರ ಜನಸ್ತೋಮ ಸೇರಿತ್ತು. ಅವರ ಸಮ್ಮುಖದಲ್ಲಿ ಧ್ವಜ ಹಾರಿಸಿ ದೇಶಭಕ್ತಿ ಸಾರಲು ಉದ್ದೇಶಿಸಲಾಯಿತು. ಆದರೆ ಇದರ ಮುನ್ಸೂಚನೆ ಅರಿತ ಆಂಗ್ಲರು ತಮ್ಮ ಪಡೆಯೊಂದಿಗೆ ಅಲ್ಲಿಗೆ ಆಗಮಿಸಿದರು. ಧ್ವಜಾರೋಹಣವೇನೂ ನಡೆಯಿತು, ಆದರೆ ಅದಾದ ತಕ್ಷಣ ದೇಶಭಕ್ತರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಇದನ್ನು ಹತ್ತಿಕ್ಕಲು ಮೊದಲು ಲಾಠಿ ಚಾರ್ಜ್ ಮಾಡಲಾಯಿತು. ನಂತರ ಅಧಿಕಾರಿಗಳು ಗೋಲಿಬಾರ್ಗೆ ಆಜ್ಞೆ ಮಾಡಿದರು. ಕ್ಷಣಾರ್ಧದಲ್ಲಿ ಇಡೀ ಊರೇ ರಣರಂಗವಾಯಿತು. ಈ ಗೋಲಿಬಾರ್ನಲ್ಲಿ 37 ಜನ ಹುತಾತ್ಮರಾದರು, 100ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಅಲ್ಲೇ ಪಕ್ಕದಲ್ಲೇ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುತ್ತಿದ್ದ ತುಂಬು ಗರ್ಭಿಣಿಯೊಬ್ಬರೂ ಸಹ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದು ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿದೆ. ಇಷ್ಟು ಹೊತ್ತು ನಾವು ಪ್ರಸ್ತುತಪಡಿಸಿದ ಘಟನೆಗಳು ಕೆಲವು ಉದಾಹರಣೆಗಳು ಮಾತ್ರ. ಇವುಗಳಷ್ಟೇ ಮಹತ್ವ ಪಡೆದ ಅಸಂಖ್ಯ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಗಳಿಗೆ ಕರ್ನಾಟಕ ಸಾಕ್ಷಿಯಾಗಿದೆ. ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಹ ಬ್ರಿಟಿಷರ ವಿರುದ್ಧ ಹೋರಾಡಲು ಸೈನ್ಯ ಕಟ್ಟಿ ಹೋರಾಟ ನಡೆಸಿ ಯುದ್ಧದಲ್ಲಿ ಹುತಾತ್ಮನಾದ ಮುಂಡರಗಿ ಭೀಮರಾವ್, ಕೊಡಗು ಮತ್ತು ದಕ್ಷಿಣ ಕನ್ನಡದ ಅರೆಭಾಷಿಕ ಜನರ ಮುಂದಾಳತ್ವದಲ್ಲಿ ನಡೆದ ಅಮರ ಸುಳ್ಯ ರೈತರ ಹೋರಾಟ, ಶಿವಪುರದ ಧ್ವಜ ಸತ್ಯಾಗ್ರಹ, ಕಂದಾಯ ಕಚೇರಿಯ ಮೇಲೆ ದಾಳಿ ಮಾಡಿ ಪೊಲೀಸರ ಗುಂಡಿಗೆ ಬಲಿಯಾದ ಮೈಲಾರ ಮಹದೇವಪ್ಪ, ಬಾದಾಮಿಯಲ್ಲಿ 1,000 ಸೈನಿಕರೊಡನೆ ಬಂಡಾಯ ನಡೆಸಿದ ನರಸಿಂಗರಾವ್, ನರಗುಂದದಲ್ಲಿ ಬ್ರಿಟಿಷರ ವಿರುದ್ಧ ನಿಂತು ಹೋರಾಡಿದ ಬಾಬಾ ಸಾಹೇಬ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ, ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ ನಡೆದ ಯುವಕರ ಹೋರಾಟ, ಸಾರವಾಡದ ಸ್ವಾತಂತ್ರ್ಯ ಯೋಧರು, ಮನೆ ಮನೆಯಲ್ಲಿ ಸ್ವಾತಂತ್ರ್ಯ ಯೋಧರನ್ನು ಹೊಂದಿದ್ದ ಮಸಬಿನಹಾಳ, ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ತುಂಬಾ ದೊಡ್ಡದಿದೆ. ಇದು ನಮ್ಮ ಕರ್ನಾಟಕದ ಹಿರಿಮೆ. ಇದರ ಜೊತೆಗೆ ಇತಿಹಾಸದಲ್ಲಿ ಎಲ್ಲೂ ದಾಖಲಾಗದ
ಅಥವಾ ಅತ್ಯಂತ ಕಡಿಮೆ ದಾಖಲಾದ ರಾಜ್ಯದ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರು ಎಲೆಮರೆಯ ಕಾಯಿಯಂತೆ ಹೋರಾಡಿ ದೇಶಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ವಿಶಿಷ್ಟ ಕೊಡುಗೆಗಳನ್ನು ನೀಡಿದರು. 1947 ಆಗಸ್ಟ್ 15 ಅಂದು ಭಾರತದಲ್ಲಿ ಸ್ವಾತಂತ್ರ್ಯದ ಶಂಕನಾದ ಮೊಳಗಿತು. ದೇಶದಾದ್ಯಂತ ತ್ರಿವರ್ಣ ಧ್ವಜ ಹಾರಾಡಿತು. ಆದರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಇನ್ನೂ ಮುಂದುವರೆದಿತ್ತು. ದುರಾದೃಷ್ಟ ನೋಡಿ, ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು. ಇದಕ್ಕೆ ಕಾರಣ ನಿಜಾಮನೆಂಬ ಒಬ್ಬ ಕ್ರೂರಿ ದೇಶದ್ರೋಹಿ ಆಡಳಿತಗಾರ. ಆತ ತನ್ನ ಸಂಸ್ಥಾನವನ್ನು ಛೋಟಾ ಪಾಕಿಸ್ತಾನ್ ಎನ್ನುವ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯಿಂದ ಸ್ವತಂತ್ರ ಪ್ರಾಂತ್ಯ ಎಂದು ಘೋಷಿಸಿಕೊಂಡ. ತನ್ನ ಸಂಸ್ಥಾನದಲ್ಲಿ ತ್ರಿವರ್ಣ ಧ್ವಜ ಹಾರುವುದನ್ನು ನಿಷೇಧಿಸಿದ. ಇದರಿಂದ ರೊಚ್ಚಿಗೆದ್ದ ಕಲ್ಯಾಣ ಕರ್ನಾಟಕದ ಜನ ಸ್ವತಂತ್ರ ಬಯಸಿ ನಿಜಾಮನ ವಿರುದ್ಧ ಹೋರಾಟಕ್ಕೆ ನಿಂತರು. ಈ ಚಳುವಳಿಯನ್ನು ಹತ್ತಿಕ್ಕಲು ನಿಜಾಮನು ಒಬ್ಬ ಭಯೋತ್ಪಾದಕನ ನೇತೃತ್ವದಲ್ಲಿ ರಜಾಕಾರ ಎನ್ನುವ ಪಡೆಯನ್ನು ಕಟ್ಟಿ ನಿಸ್ಸಹಾಯಕ ಪ್ರಜೆಗಳ ಮೇಲೆ ದಾಳಿಗಿಳಿಸಿದ. ರಜಾಕಾರರ ಪಡೆ ಅತ್ಯಂತ ಕ್ರೂರವಾಗಿತ್ತು. ಹಿಂದೂ ಸಮುದಾಯವನ್ನೇ ಗುರಿಯಾಗಿರಿಸಿಕೊಂಡು ಕಂಡ ಕಂಡಲ್ಲಿ ಅತ್ಯಾಚಾರ, ಕೊಲೆ, ಸುಲಿಗೆಗಳನ್ನು ಮಾಡತೊಡಗಿತು. ಎಲ್ಲಿ ನೋಡಿದರಲ್ಲಿ ಭಯದ ವಾತಾವರಣ ಉಂಟಾಯಿತು. ರಜಾಕಾರರು ಗೊರಟ ಗ್ರಾಮದ ಮೇಲೆ ನಡೆಸಿದ ಭೀಕರ ಹತ್ಯಾಕಾಂಡ ಮಾನವನ ಇತಿಹಾಸದ ಘನಘೋರ ಕರಾಳ ಅಧ್ಯಾಯಗಳಲ್ಲಿ ಒಂದು. ಪ್ರಬಲ ಹಿಂದೂ ಸಂಸ್ಕೃತಿಯ ಕೇಂದ್ರವಾಗಿದ್ದ ಬೀದರ್ ಜಿಲ್ಲೆಯ ಗೋರಟ ಎನ್ನುವ ಗ್ರಾಮದಲ್ಲಿ ರಜಾಕಾರರು ಸತತವಾಗಿ ಆ ಗ್ರಾಮದ ಜನರಿಗೆ ಕಿರುಕುಳ ನೀಡ್ತಿದ್ರು. ಗ್ರಾಮದ ಜನರು ಅದನ್ನು ಪ್ರತಿರೋಧ ಮಾಡ್ತಿದ್ರು. ಹೀಗಾಗಿ ಅವರಿಬ್ಬರ ನಡುವೆ ಸದಾಕಾಲ ಘರ್ಷಣೆ ನಡೀತಾನೇ ಇತ್ತು. ರಜಾಕಾರರ ಕಾಟ ಅತಿಯಾದಾಗ ಗ್ರಾಮಸ್ಥರು ರಜಾಕಾರರ ತಂಡದ ಮುಖ್ಯ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡ್ತಾರೆ. ಇದಕ್ಕೆ ರಜಾಕಾರರ ತಂಡ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡುತ್ತೆ. ಒಂದು ದಿನ ಬೆಳ್ಳಂ ಬೆಳಿಗ್ಗೆ ರಜಾಕಾರರು ಶಸ್ತ್ರ ಸಮೇತವಾಗಿ ಆ ಗ್ರಾಮದ ಮೇಲೆ ದಾಳಿ ಮಾಡ್ತಾರೆ. ಸಿಕ್ಕ ಸಿಕ್ಕವನ್ನೆಲ್ಲ ಕೊಂದು ಹಾಕ್ತಾರೆ. ಹೆಂಗಸರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಊರಿಗೆ ಬೆಂಕಿ ಹಚ್ಚುತ್ತಾರೆ. ಪ್ರಾಣ ಭಯದಿಂದ ಕೆಲವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಇಡೀ ಊರಿಗೆ ಊರೇ ಸ್ಮಶಾನವಾಗುತ್ತೆ. ಗಂಡ ಎಲ್ಲೋ, ಮಕ್ಕಳೆಲ್ಲೋ, ಸತ್ತವರೆಲ್ಲೋ, ಬದುಕ್ತವರೆಲ್ಲೋ, ಒಬ್ಬರ ವಿಷಯ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗಾಗತ್ತೆ. ಇತಿಹಾಸಕಾರರು ಹೇಳೋ ಪ್ರಕಾರ ಅಂದು ಆ ಗ್ರಾಮದಲ್ಲಿ ಸುಮಾರು 700 ಜನ ದಾರುಣವಾಗಿ ಸಾವನ್ನಪ್ಪಿದ್ರು. ಇದು ಗೋರಟ ಹತ್ಯಾಕಾಂಡ. ರಜಾಕಾರರ ಕಿರುಕುಳ ಹೆಚ್ಚಾಗ್ತಾನೇ ಹೋಗ್ತಿತ್ತು. ಇನ್ನೂ ಸಾಧ್ಯವಿಲ್ಲವೆಂದರೂ ಕೇಂದ್ರ ಸರ್ಕಾರ ಅವರ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ಸಭೆ ಕರೀತು. ಆ ಸಭೆಯಲ್ಲಿದ್ದ ಜನರಲ್ ಬುಕರ್ ಹೈದರಾಬಾದ್ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಅಕಸ್ಮಾತ್ ಮಾಡಿದ್ರೂ ಕೂಡ ತಾನು ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸ್ತಾನೆ. ಆ ಸಭೆಯಲ್ಲಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ದೃಢವಾಗಿ ಹೇಳಿದ್ರಂತೆ, ಜನರಲ್ ಬುಕರ್ ನೀವು ರಾಜೀನಾಮೆ ಕೊಡ್ಬೋದು, ನಾಳೆಯಿಂದ ಸೈನಿಕ ಕಾರ್ಯಾಚರಣೆ ಆರಂಭ. ಈ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಅಂತ ಹೆಸರಿಟ್ರಂತೆ. ಪಟೇಲ್ರ ಆದೇಶದಂತೆ ನಮ್ಮ ಭಾರತೀಯ ಸೇನೆ ಹೈದರಾಬಾದ್ ಸಂಸ್ಥಾನದ ಮೇಲೆ ಲಗ್ಗೆ ಹಾಕಿತ್ತು. ಕೇವಲ 3 ದಿನಗಳಲ್ಲಿ ನಮ್ಮ ಭಾರತೀಯ ಸೇನೆ ರಜಾಕಾರರ ಹುಟ್ಟಡಗಿಸಿತು. ಹೈದರಾಬಾದ್ ನಿಜಾಮ ಶರಣಾದ. ಭಾರತದೊಂದಿಗೆ ತನ್ನ ಸಂಸ್ಥಾನದ ವಿಲೀನಕ್ಕೆ ಸಹಿ ಹಾಕಿದ. ಹೈದರಾಬಾದ್ ಸಂಸ್ಥಾನವು ಪ್ರಜೆಗಳ ಅಪೇಕ್ಷೆಯಂತೆ ಭಾರತಕ್ಕೆ ಮರಳಿತು. ನಮ್ಮ ಸಾಹಿತ್ಯ ಸ್ವಾತಂತ್ರ್ಯ ಹೋರಾಟದ ಪ್ರೇರಣೆಯ ಗೀತೆಗಳನ್ನು ರಚಿಸ್ತಾ ರಚಿಸ್ತಾನೆ ಸ್ವತಃ ಕವಿಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರುವಂಥ ಇತಿಹಾಸ ಕನ್ನಡಕ್ಕಿದೆ. ಗೋವಿಂದ ಪೈ ಅವರಿಂದ ಹಿಡಿದು ಕುವೆಂಪು ಅವರ ಆದಿಯಾಗಿ ಬೇಂದ್ರೆ ಮೊದಲಾದಂಥ ಹಲವಾರು ಕವಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿರತಕ್ಕಂಥ ಕೊಡುಗೆ ಅದು ಗಣನೀಯವಾದದ್ದು. ಜನಪದ ಸಾಹಿತ್ಯ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿರತಕ್ಕಂತಹ ಪ್ರೇರಣೆಯನ್ನು ಕೊಟ್ಟಿದೆ. ಉದಾಹರಣೆಗೆ ನಮ್ಮ ಬೆಳಗಾವಿ ಭಾಗದ
ಹುಲ್ಕುಂದ ಅನ್ನುವಂತಹ ಒಂದು ಊರಿನಲ್ಲಿ ಭೀಮಕವಿ ಅನ್ನುವಂತಹ ಒಬ್ಬ ಲಾವಣಿಕಾರರು ಗೀಗಿ ಪದಗಳನ್ನು ಹಾಡ್ತಾ ಗೀಗಿ ಮೇಳಗಳನ್ನೇ ಕಟ್ಟಿ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸ್ವಾತಂತ್ರ್ಯದ ದೀಪವನ್ನು ಹಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಹರಿಕಥೆಯನ್ನು ಹೇಳ್ತಕ್ಕಂಥವರು ಕೂಡ ತಮ್ಮ ಹರಿಕಥೆಗಳಲ್ಲಿ ಸ್ವಾತಂತ್ರ್ಯದ ಹೋರಾಟದ ಮಹತ್ವವನ್ನು ಊರು ಊರುಗಳಲ್ಲಿ ಸಾರಿರ್ತಕ್ಕಂಥದ್ದನ್ನು ಕೊಪ್ಪಳದಿಂದ ಹಿಡಿದು ಶಿವಮೊಗ್ಗ ಆದಿಯಾಗಿ ತುಮಕೂರು ಹೀಗೆ ರಾಜ್ಯದ ನಾನಾ ಕಡೆ ಓಡಾಡಿ ಹರಿಕಥೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಖರತೆಯನ್ನು ಹೆಚ್ಚಿಸಿರ್ತಕ್ಕಂಥ ವಿವರಗಳು ಕೂಡ ಕರ್ನಾಟಕದ ಸಂದರ್ಭದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ ವಿವಿಧ ಸ್ಥಳಗಳು, ವಿವಿಧ ಹೋರಾಟಗಾರರು ಯಾವ ರೀತಿ ಭಾಗವಹಿಸಿದರು ಅನ್ನುವಂಥ ಒಂದು ಒಳ್ಳೆಯ ಚಿತ್ರವನ್ನು ಈಗ ನಮ್ಮ ಕಣ್ಮುಂದೆ ಬಂದಿದೆ. ಅಂದರೆ ಅವತ್ತಿನ ಕಾಲದಲ್ಲಿ ಯಾವುದೇ ಸಹಾಯ ಇಲ್ಲದಂಥ ಸಂದರ್ಭದಲ್ಲಿ, ಸೌಲಭ್ಯಗಳಿಲ್ಲದಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಮ್ಮ ಕರ್ನಾಟಕದ ಜನ ದೊಡ್ಡ ಪ್ರಮಾಣದಲ್ಲಿ ಮಾಡಿದರು. ಬ್ರಿಟಿಷರ ಗುಂಡಿಗೆ ಎದೆಯನ್ನು ಕೊಟ್ಟಿದ್ದಾರೆ, ಬಲಿದಾನ ಆಗಿದೆ. ಇದೆಲ್ಲದರ ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ. ಇವತ್ತು ಈ ಸ್ವಾತಂತ್ರ್ಯದ 75 ವರ್ಷವನ್ನು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇರುವಂತಹ ಅಮೃತ ಭಾರತಿಗೆ ಕನ್ನಡಧಾರತಿಯ ಅಭಿಯಾನ ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟಗಾರನ ನೆನೆಸಿಕೊಳ್ಳೋದ್ರ ಜೊತೆಯಲ್ಲಿ ಈ ಹೋರಾಟದ ಶೌರ್ಯ ಸಾಹಸಗಳು ಹೊಸ ಪೀಳಿಗೆ ಯುವಕರಿಗೂ ಗೊತ್ತಾಗಬೇಕು. ಅವತ್ತಿನ ಹೋರಾಟದ ಫಲವಾಗಿ ಇವತ್ತು ನಾವು ಇಷ್ಟು ಸುಂದರವಾದಂಥ ಭಾರತದಲ್ಲಿ ಇದ್ದೇವೆ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಈ ಅಭಿಯಾನದಲ್ಲಿ ನಾವೆಲ್ಲರೂ ಕೂಡ ಜೋಡಿಸ್ಕೊಳ್ಳೋಣ. ಆ ಹೋರಾಟಗಾರನ ಮತ್ತೊಮ್ಮತ್ತೆ ನೆನಪಿಸ್ಕೊಳ್ತಾ ಅವರಿಗೆ ಗೌರವವನ್ನು ಸಲ್ಲಿಸೋಣ ಅಂತೇಳಿ ನಾನು ವಿನಂತಿಸ್ತೇನೆ. ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ರೂಪುಗೊಂಡಿರುವ ಭವ್ಯ ಭಾರತವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇಡೀ ವಿಶ್ವವೇ ಭಾರತ ಭೂಮಿಯತ್ತ ನೋಡುತ್ತಿದೆ, ತಲೆಬಾಗಿದೆ. ಬನ್ನಿ ಬಂಧುಗಳೇ, ನಮ್ಮ ಕರ್ತವ್ಯವನ್ನು ಅರಿಯೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ, ದೇಶ ಸೇವೆಯ ಸಂಕಲ್ಪ ಮಾಡೋಣ, ನಾಡನ್ನು ಮುನ್ನಡೆಸೋಣ.